ನೋಡ್ತಾ ಇದ್ರಿ ನಂಬರ್ಸ್ ಗಳು ಹೇಗಾಗ್ತಾ ಇದೆ ಅಂತ. ಇದೇ ಪರಿಸ್ಥಿತಿ ಈಗ ಕೇರಳ ರಾಜಧಾನಿ ತಿರುವನಂತಪುರಂನಲ್ಲಿ, ಈಗ ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿ ಹೇಗಾಗ್ತಾ ಇದೆಯೋ, ತಿರುವನಂತಪುರಂನಲ್ಲೂ ಕೂಡ ಇವತ್ತಿನಿಂದ ಮೂರು ಹಂತದ ಲಾಕ್ಡೌನ್ ಅನ್ನ ಮಾಡ್ತಾ ಇದ್ದಾರೆ. ಯಾಕೆ ಅಲ್ಲೂ ಕೂಡ ಇದೇ ರೀತಿ ವಿಪರೀತವಾಗಿ ಹೋಗ್ತಾ ಇತ್ತು, ಅಲ್ಲೇನು ಸಾವಿರ ಹೋಗಿರಲಿಲ್ಲ. ಭಾನುವಾರ ಏನಾಗಿತ್ತು, 225 ಪ್ರಕರಣಗಳು ದೃಢಪಟ್ಟಿದ್ವು, ಬರೀ 225. ನಾವು ಅವಾಗ ಏನಿದ್ವಿ, ಇನ್ನೂ ಏನಿಲ್ಲ ಅನ್ನೋ ರೀತಿಯಲ್ಲಿ ಹೋಗಿದ್ವಿ. ಸೊ ಟ್ರಾವೆಲ್ ಹಿಸ್ಟ್ರಿ ಇಲ್ಲದ ಕೇಸ್ಗಳೆಲ್ಲ ಹೆಚ್ಚಾಗಿ ಹೋಗ್ಬಿಟ್ಟಿದ್ದು. ಇದನ್ನೇ ಗಂಭೀರವಾಗಿ ಪರಿಗಣಿಸಿ ಸರ್ಕಾರ ಇವತ್ತಿನಿಂದ ಒಂದು ವಾರಗಳ ಕಾಲ ಟ್ರಿಪಲ್ ಲಾಕ್ಡೌನ್ ಅನ್ನ ಮಾಡ್ತಾ ಇದ್ದಾರೆ. ಏನಿದು ಟ್ರಿಪಲ್ ಲಾಕ್ಡೌನ್ ಅಂತಂದ್ರೆ, ತಿರುವನಂತಪುರಂಗೆ ಸಂಪರ್ಕಿಸುವಂತಹ ಎಲ್ಲಾ ರಸ್ತೆಗಳು ಬಂದ್ ಆಗತ್ತೆ, ಎಲ್ಲಾ ಜಿಲ್ಲೆಗಳಿಂದ ಸಂಪರ್ಕ ನಿರ್ಬಂಧಿಸೋದು, ಇಡೀ ನಗರ ಸಂಪೂರ್ಣ ಲಾಕ್ಡೌನ್ ಅನ್ನ ಮಾಡೋದು, ದಿನಸಿ ಹಾಲು ತರಕಾರಿ ಆಸ್ಪತ್ರೆ ಮೆಡಿಕಲ್ ಸ್ಟೋರ್ಸ್ ಬಿಟ್ಟು ಎಲ್ಲಾ ಸರ್ಕಾರಿ ಖಾಸಗಿ ಕಚೇರಿ ಅಂಗಡಿ ಮುಂಗಟ್ಟನ್ನ ಬಂದ್ ಮಾಡೋದು, ತುರ್ತು ಪರಿಸ್ಥಿತಿಗಾಗಿ ಒಂದು ಆಗಮನ ಮತ್ತೊಂದು ನಿರ್ಗಮನಕ್ಕೆ ಇನ್ನೊಂದು ರೀತಿಯಾದಂತಹ ಕೆಲಸ ರಸ್ತೆಯನ್ನ ಇಟ್ಕೊಳ್ಳೋದು, ಈ ಮೂಲಕವಾಗಿ ಸೋಂಕಿನ ಚೈನ್ ಅನ್ನ ಅದರ ಲಿಂಕ್ ಅನ್ನ ಕಟ್ ಮಾಡುವಂತ ಕೆಲಸಕ್ಕೆ ಮುಂದಾಗೋದು, ಇದು ಮೊದಲನೆಯದು ಲಾಕ್ಡೌನ್ ಅಲ್ಲಿ. ಸೊ ಇನ್ನೊಂದು ಏನು ಅಂತಂದ್ರೆ, ಎರಡನೇ ಹಂತದಲ್ಲಿ ಕಂಟೈನ್ಮೆಂಟ್ ಝೋನು ಮತ್ತೆ ಹಾಟ್ಸ್ಪಾಟ್ ಪ್ರದೇಶಗಳಲ್ಲಿ ಎಚ್ಚರಿಕೆಯನ್ನ ವಹಿಸಿಕೊಳ್ಳೋದು, ಒಂದು ವಾರ ಜನರು ಮನೆಯಿಂದ ಹೊರಬರದಂತೆ ನೋಡ್ಕೊಳ್ಳೋದು, ಈ ಪ್ರದೇಶದಲ್ಲಿ ಜನಸಂಚಾರ ಸಂಪೂರ್ಣವಾಗಿ ನಿರ್ಬಂಧಿಸೋದು ಕೇರಳದ ತಿರುವನಂತಪುರಂನಲ್ಲಿ ಇದೆ. ಇನ್ನು ಮೂರನೇ ಹಂತದಲ್ಲಿ ಅವರು ಏನ್ ಮಾಡ್ಕೊಳ್ತಾ ಇದ್ರು ಅಂತಂದ್ರೆ, ಸೋಂಕಿನ ವ್ಯಕ್ತಿ ಅಥವಾ ಪ್ರಾಥಮಿಕ ದ್ವಿತೀಯ ಸಂಪರ್ಕದಲ್ಲಿರುವ ವ್ಯಕ್ತಿಗಳ ಮೇಲೆ ಆರೋಗ್ಯ ಇಲಾಖೆ ನಿಗಾ ಇಡೋದು, ನಮ್ಮಲ್ಲಾಗುತ್ತ ಮನೆಯಲ್ಲಿ ಪ್ರತ್ಯೇಕವಾಗಿ ಕ್ವಾರಂಟೈನ್ ವ್ಯವಸ್ಥೆಯನ್ನ ಮಾಡೋದು, ಅವರಿಂದ ಸೋಂಕು ಹರಡದಂತೆ ಎಚ್ಚರಿಕೆಯನ್ನ ವಹಿಸೋದು, ಇವೆಲ್ಲವೂ ಕೂಡ ಮೂರು ಹಂತದಲ್ಲಿ ಲಾಕ್ಡೌನ್ ಅನ್ನ ಮಾಡ್ಕೊಳ್ತಾ ಇದ್ರೆ ತಿರುವನಂತಪುರದಲ್ಲಿ ಇವತ್ತಿನಿಂದ ಒಂದು ವಾರಗಳ ಕಾಲ ಅಲ್ಲಿ ಆರಂಭವಾಗುತ್ತೆ. ಅವರಲ್ಲಿ ಬಂದಿರೋದೆಷ್ಟು, ನಿನ್ನೆ 225 ಪ್ರಕರಣಗಳು, ನಮ್ಮಲ್ಲಿ ಕಳೆದ ಒಂದು ವಾರದಿಂದ ಬರ್ತಾ ಇರುವಂತಹ ಸಂಖ್ಯೆ ಎಷ್ಟು, 500, 700, 800, 900, 1100, 1200 ಮತ್ತೆ ಇವತ್ತು 900. ಅವ್ರು 225ಕ್ಕೆ ಲಾಕ್ಡೌನ್ಗೆ ಹೋದ್ರು, ಅವರು ನಮ್ಮಲ್ಲಿ 1000 ಪ್ರತಿದಿನ ಬರಕ್ ಶುರು ಆದ್ರೂ ಕೂಡ ನಾವು ಯೋಚನೆ ಮಾಡ್ತಾ ಇಲ್ಲ. ನಮ್ಮವ್ರು ಹೇಳ್ಬಿಟ್ಟಿದಾರಲ್ಲ ಲಾಕ್ಡೌನ್ ಅಂತೂ ಮಾಡಲ್ಲ, ಅದ್ರ ಜೊತೆಗೆ ಜೀವನ ಮಾಡಬೇಕು ಅಂತ. ಅದಕ್ಕೆ ತಕ್ಕಂಗೆ ವ್ಯವಸ್ಥೆ ಆದರೂ ಮಾಡಿ ಸರ್, ನಮ್ಮ ಜನ ಅದ್ರ ಜೊತೆಗೆ ಬದುಕ್ತಾರೆ. ಕೇಳಲ್ಲ, ಅದ್ರ ಜೊತೆಗೆ ಬದುಕಿ ಅಂತ ಹೇಳ್ತಾ ಇದ್ದೀರ, ಅದಕ್ಕೆ ತಕ್ಕಂಗೆ ವ್ಯವಸ್ಥೆ ಆಗಬೇಕಲ್ಲ. ಆಸ್ಪತ್ರೆಗಳಲ್ಲಿ ಟ್ರೀಟ್ಮೆಂಟ್ಗೆ ಒಬ್ಬ ರೋಗಿ ಬಂದಾಗ ನಿನ್ನ ಬದುಕು ಏನೂ ಆಗಲ್ಲ, ಎಲ್ಲ ಆಸ್ಪತ್ರೆಯಲ್ಲಿ ಎಲ್ಲ ಇದೆ, ನಿನ್ನ ಬದುಕು ಏನೂ ಆಗಲ್ಲ ಅಂತ ಬೆಡ್ ಮೇಲಿರುವಂಥ ರೋಗಿಗೆ ಹೇಳ್ತಾ ಇದ್ರೆ ಅವನಿಗೆ ಏನಾಗುತ್ತೆ? ಅಟ್ಲೀಸ್ಟ್ ಅವನಿಗೆ ರೋಗ ಏನಿದೆ ಅಂತ ತಿಳ್ಕೊಂಡು ಅವನಿಗೆ ಟ್ರೀಟ್ಮೆಂಟ್ ಕೊಟ್ಟರೆ ತಾನೇ ಗೊತ್ತಾಗೋದು. ಈಗ ನಿಮ್ಮ ಪರಿಸ್ಥಿತಿನೂ ಹಂಗೆ ಆಗಿದೆ ಸರ್ಕಾರಕ್ಕೆ. ಜನ ಇರಿ ನೀವು ಬೆಂಗಳೂರಿನಲ್ಲಿ, ಏನೂ ಆಗಲ್ಲ, ಎಲ್ಲ ವ್ಯವಸ್ಥೆ ಇದೆ, ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ ಅಂಥೇಳಿ. ಏನಾಗಿದೆ ಅನ್ನೋದನ್ನು ತಿಳ್ಕೊಳ್ಳೋಕ್ಕಾಯ್ತಾ ನಿಮ್ಮ ಹತ್ರ, ನಿಮ್ಮ ಯೋಗ್ಯತೆಗೆ? ಏನೂ ಇಲ್ಲ, ಪಾಪ ಕೆಲಸ ಇಲ್ಲ, ದುಡಿಮೆ ಇಲ್ಲ, ಕೆಲಸ ತೆಗೆದಾಕಿದರೆ ಸಂಬಳ ಇಲ್ಲ, ಬಾಡಿಗೆ ಕಟ್ಟಬೇಕು. ಇನ್ನೊಂದು ಕಡೆಗೆ ನಿಮ್ಮ ಕೊರೋನಾ ನಿಯಂತ್ರಿಸೋದು ನಿಮ್ಮ ಎಡವಟ್ಟುಗಳು, ರೋಡ್ ರೋಡಲ್ಲಿ ರೋಗಿಗಳನ್ನು ಹಾಗೆ ಬಿಡೋದು, ಸಾವುಗಳು ಹಾಗೆ ಮನೆಗಳಲ್ಲೇ ಆಗೋದು, ಆಸ್ಪತ್ರೆಗಳಿಗೆ ಫೋನ್ ಮಾಡಿದರೆ ಆಸ್ಪತ್ರೆಗಳು ಸಿಗದೇ ಇರೋದು, ಬೆಡ್ಗಳು ಸಿಗದೇ ಇರೋದು, ಬೆಡ್ಗಳು ಇಲ್ಲ ಅಂತ ಹೇಳಿ ಕಳಿಸೋದು, ಇವೆಲ್ಲ ಇದ್ದೇ ಇರಬೇಕಾದ್ರೆ ಜನಕ್ಕೆ ಏನಾಗುತ್ತೆ ನೋಡಿ. ಕೇರಳದವ್ರನ್ನ ಬೇರೆ ಎಲ್ಲೆಲ್ಲೂ ಹೇಳ್ತಾ ಇದ್ರಲ್ಲ, ಮುಂಬೈ ಗಿಂಬೈ ಅಂತ ನಮ್ದೆಲ್ಲ ಕಡಿಮೆ ಇದೆಯಂತ, ಇದನ್ನ ಯಾಕೆ ಮಾದರಿ ಅನುಸರಿಸೋದಿಲ್ಲ? ಓಕೆ, ಇಲ್ಲವೂ ಕೂಡ ಒಂದು ಕಡೆ ಆಗಿದೆ, ಇನ್ನು ಮನೆಯ ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಕಾಣಿಸುತ್ತೆ. ಮನೆಯ ಮಂತ್ರಾಲಯದಲ್ಲಿರುವಂತಹ ಒಂದಿಷ್ಟು ಕೇಸ್ಗಳು ಕರೆ ಮಾಡಿದ್ರು, ಮಾತನಾಡಿದ್ರು. ಒಂದು ಮಂಜುಳಾ ಅಂತೇಳಿ, ಸೋಮನಹಳ್ಳಿ ಗೇಟ್ ಕಗ್ಲೀಪುರ ಬೆಂಗಳೂರಿನಿಂದ, ಅವ್ರೇನು ಹೇಳಿದರು, ಗಾರ್ಮೆಂಟ್ಸ್ಗೆ ಹೋಗ್ತಾ ಇದೆ, ಈ ಕೆಲಸದಿಂದ ತೆಗೆದುಹಾಕಿದ್ದಾರೆ ಸರ್, ನೋಡಿ ಗಮನಿಸ್ಕೊಳ್ಳಿ, ಮಗಳನ್ನು ಕೂಡ ಕೆಲಸದಿಂದ ತೆಗೆದುಹಾಕ್ಬಿಟ್ಟಿದ್ದಾರೆ, ಯಜಮಾನರು ತೀರ್ಕೊಂಡ್ಬಿಟ್ಟಿದ್ದಾರೆ, ಮಗ ಒಬ್ಬನೇ ದುಡಿಯೋದು ಸರ್, ನನಗೆ ಯಾರು ಹೆಲ್ಪ್ ಮಾಡ್ತಾ ಇಲ್ಲ, VPL ಕಾರ್ಡ್ ಇದೆ, ಅಕ್ಕಿ ಮಾತ್ರ ಸಿಗುತ್ತೆ, ದಿನಸಿಗೆ ಸಹಾಯ ಮಾಡಿ ಅಂದರು. ಸೊ ಅದಕ್ಕೆ ಬಿನ್ನಿಪೇಟೆ BJP ಮುಖಂಡರು ವಿನೋದ್ ಮತ್ತು ಅವರೆಲ್ಲ ಟೀಮ್ ಎಲ್ಲ ಸೇರ್ಕೊಂಡ್ಬಿಟ್ಟು ದಿನಸಿ ಎಲ್ಲ ಕೊಟ್ಟಿದ್ದಾರೆ, ಅವರಿಗೆ ಕೆಲಸ ಕೊಡಿಸೋಕ್ಕೂ ಕೂಡ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವರೆಲ್ಲ ಒಂದು ಥ್ಯಾಂಕ್ಸ್ ಹೇಳಿದ್ದಾರೆ, ಯಾರು ಹೆಲ್ಪ್ ಮಾಡಿದವ್ರಿಗೆ ಒಂದು ಥ್ಯಾಂಕ್ಸ್ ಹೇಳಿ, ನೀವು ಹೆಲ್ಪ್ ಮಾಡಿಸ್ಕೊಂಡವ್ರು ಚೆನ್ನಾಗಿರಿ, ಅವರು ಚೆನ್ನಾಗಿರಲಿ. ಕರೆ ಮಾಡಿದ್ದೆ ರೇಷನ್ ಇಲ್ಲ ಅಂತ ಮನೆಗೆ, ಅದರಿಂದ ಬಿನ್ನಿಪೇಟೆಯಿಂದ ವಿನೋದ್ ಸರ್ ಅವರು ಜೊತೆ ಫ್ರೆಂಡ್ಸು ಎಲ್ಲ ನನಗೆ ತಿಂಗಳಿಗಾಗುವಷ್ಟು ಹೆಲ್ಪ್ ಮಾಡಿದ್ದಾರೆ. ಅವರು ಚೆನ್ನಾಗಿಟ್ಟಿರಲಿ ಸರ್, ಅವ್ರ ಮನೆ ಮಕ್ಕಳೆಲ್ಲ ಚೆನ್ನಾಗಿಟ್ಟಿರಲಿ ಅಂತ ಕೇಳ್ಕೊಳ್ತೀನಿ. ಸರ್ಕಾರದವ್ರು ನೀವು ಇದನ್ನೇ ಮಾಡಿದರೆ ಅವ್ರು ಹಿಂಗೆ ಮಾಡೋದು ಸರ್, ಜನ ಏನೋ ಚೆನ್ನಾಗಿಟ್ಟಿರಲಿ ಅನ್ನೋದಿದೆಯಲ್ಲ, ನಿಮ್ಮನ್ನು ಅದನ್ನೇ ಹೇಳ್ತಾರೆ, ನೀವು ಚೆನ್ನಾಗಿ ಕೆಲಸ ಮಾಡಿದರೆ, ಇಲ್ಲಾಂದರೆ ಕ್ಯಾಕರ್ಸ್ ಹೋಗುತ್ತಾರಷ್ಟೇ. ಇನ್ನು ಕಾಂತರಾಜ್ ಅವರು ಶಿಡ್ಲಘಟ್ಟ ಚಿಕ್ಕಬಳ್ಳಾಪುರದಿಂದ ಮಾಡಿದರು, ಏನು ಹೇಳಿದರು ಅಂದರೆ, ನೇಕಾರರಂತೆ 4 ತಿಂಗಳಿಂದ ಕೆಲಸ ಇಲ್ಲ ಸರ್, ನಿಜವಾಗ್ಲೂ ಇಲ್ಲ, ಅವರಿಗೆ ಅರ್ಜಿ ಹಾಕಿದ್ದೇವೆ, ಹಣ ಇನ್ನೂ ಬಂದಿಲ್ಲ ಸರ್, 2 ಮಕ್ಕಳಿದ್ದಾರೆ, ಅಕ್ಕಿ ಬೆಳೆ ಬಿಟ್ಟು ಏನೂ ಇಲ್ಲ ಸರ್, ತುಂಬ ತೊಂದರೆ ಆಗಿಬಿಟ್ಟಿದೆ ಅಂತಂದರು.
ಅವರ ಕುಟುಂಬಕ್ಕೆ ಏನ್ ಮಾಡಿದರೆ ಶ್ರೀ ಶಿರಡಿ ಸಾಯಿಬಾಬಾ ಎಜುಕೇಷನ್ ಟ್ರಸ್ಟ್ನ ಮಂಚನಬೆಲೆ ಸದಾಶಿವ ಅವರು ಅಗತ್ಯ ದಿನಸಿ ಸಾಮಗ್ರಿಗಳನ್ನು ಅವ್ರಿಗೆ ಕೊಟ್ಟಿದ್ದಾರೆ. ಒಳ್ಳೇದಾಗ್ಲಿ ಸರ್. ಕಾರ್ಯಕ್ರಮ ನೋಡ್ತಾ ಇದ್ದೆ. ಕಾಂತರಾಜು ಅನ್ನೋರ ಕುಟುಂಬಕ್ಕೆ ತುಂಬ ಪ್ರಾಬ್ಲಮ್ ಇತ್ತಂತೆ. ಅದು ನೋಡಿ ನಾನು ಸಹಾಯ ಮಾಡಬೇಕು ಅಂದ್ಕೊಂಡೆ. ಅದರಿಂದ ಸ್ವಲ್ಪ ಒಂದು 25 ಕೆಜಿ ಅಕ್ಕಿ ಮನೆಗೆ ಬೇಕಾಗಿರೋ ಸಾಮಗ್ರಿಗಳೆಲ್ಲ ಶಿರಡಿ ಸಾಯಿ ಎಜುಕೇಷನ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಟ್ರಸ್ಟ್ ಕಡೆಯಿಂದ ವಿತರಿಸಲಾಯಿತು. 4 ತಿಂಗಳಿಂದ ಕೆಲಸ ಕಾರ್ಯ ಎಲ್ಲ, ಚಿಕ್ಕ ಚಿಕ್ಕ ಮಕ್ಕಳು ಇದ್ದಾರೆ, ನಮಗೆ ಒಂದು ಹೊತ್ತು ಜೀವನ ಮಾಡೋದು ತುಂಬ ಕಷ್ಟ ಆಗ್ತಾ ಇದೆ ಸರ್. ಅದಕ್ಕೋಸ್ಕರ ಪಬ್ಲಿಕ್ ಟಿವಿಗೆ ಫೋನ್ ಮಾಡಿ ಅವ್ರು ಸಹಾಯ ಮಾಡ್ತಾರೆ ಅಂತ ಹೇಳಿದ್ರು, ಮಾಡಿದ್ವಿ ಸರ್ ನಾವು. ಇನ್ನು ಜಯಕುಮಾರ್ ಅಂತೇಳಿ ಬೆಂಗಳೂರಿಂದ ಕರೆ ಮಾಡಿದ್ರು. ಗಾರ್ಮೆಂಟ್ಸ್ ಇನ್ನೂ ರೆಡಿ ಆಗಿಲ್ಲ, ರೇಷನ್ ತುಂಬಾ ತೊಂದರೆ ಆಗ್ಬಿಟ್ಟಿದೆ ಸರ್. BPL ಕಾರ್ಡ್ಗೆ ಅರ್ಜಿ ಹಾಕಿದ್ವಿ, ಅದು ಕೂಡ ಬಂದಿಲ್ಲ. ಅರ್ಜಿ ಹಾಕಿ ತೋರಿಸಿದ್ರು ಕೂಡ ರೇಷನ್ ಕೊಡ್ತಾ ಇಲ್ಲ, ಸಹಾಯ ಮಾಡಿ ಪ್ಲೀಸ್ ಅಂತ ಕೇಳ್ಕೊಂಡ್ರು. ಇದಕ್ಕೆ ನೆಲಮಂಗಲದ ನಿತ್ಯ ಗಾರ್ಮೆಂಟ್ಸ್ನ ಕುಮಾರ್ ಹಾಗೂ ಸಚ್ಚಿದಾನಂದ ಅವರು ಕುಟುಂಬಕ್ಕೆ ಬೇಕಾಗಿರುವಷ್ಟು ದಿನಸಿ ಸಾಮಗ್ರಿ ಕೊಟ್ಟು ನೆರವಾಗಿದ್ದಾರೆ. ನಿಮಗೂ ಒಳ್ಳೇದಾಗ್ಲಿ ಸರ್. ತಿಂಗಳಿಂದನೋ ಹಾಗಾಗಿ ಫೋನ್ ಮಾಡಿದ್ದು ಮನೆ ಮಂತ್ರಾಲಯಕ್ಕೆ. ನಿತ್ಯನ ಗಾರ್ಮೆಂಟ್ಸ್ ಅವರು ಅವ್ರು ಬಂದು ನಮಗೆ ದವಸ ಧಾನ್ಯ ಎಲ್ಲ ಕೊಟ್ಟಿದ್ದಾರೆ, ತುಂಬ ಸಹಾಯ ಮಾಡಿದ್ದಾರೆ ಸರ್, ತುಂಬ ಧನ್ಯವಾದಗಳು. ಜಯಕುಮಾರ್ ಅವರು ತಮ್ಮ ಕಷ್ಟನ ಪಬ್ಲಿಕ್ ಟಿವಿಗೆ ಹೇಳ್ಕೊಂಡಿದ್ರು ಮನೆ ಮಂತ್ರಾಲಯ ಕಾರ್ಯಕ್ರಮಕ್ಕೆ. 3 ತಿಂಗಳಿಂದ ಲಾಕ್ಡೌನ್ ಆಗಿ ಅವರಿಗೆ ಪೇಮೆಂಟ್ ಸಿಗ್ದಲ್ಲೇ ತುಂಬ ಕಷ್ಟ ಇದೆ ಸರ್ ಅಂತ ಹೇಳಿದರು. ನಿತ್ಯ ಗಾರ್ಮೆಂಟ್ ವತಿಯಿಂದ ಅವರಿಗೆ ಒಂದು ಬೆಂಕಿ ಪಣ್ಣದಿಂದಲೂ ಹಿಡಿದು ಏನೇನಾಗಬೇಕು ಎಲ್ಲ ಸಾಮಾನುಗಳನ್ನು ಕೊಟ್ಟಿದ್ದೀವಿ. ಪಬ್ಲಿಕ್ ಟಿವಿಗೆ ಇಂಥ ನೊಂದವರಿಗೆ ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇರೋದ್ರಿಂದ ಪಬ್ಲಿಕ್ ಟಿವಿಗೂ ಒಳ್ಳೇದಾಗಲಿ. ಸಹಾಯ ಮಾಡಿಸ್ಕೊಂಡವ್ರಿಗೆ ಒಳ್ಳೇದಾಗಲಿ ಸರ್, ಚೆನ್ನಾಗಿರಬೇಕು ಅಷ್ಟೇ. ಇನ್ನು ಬೆಂಗಳೂರಿಂದ ಉಮಾ ಅಂತೇಳಿ ಒಬ್ಬರು ಮಾಡಿದರು. ಹಾರ್ಟ್ ಪ್ರಾಬ್ಲಮ್ ಇದೆ ಸರ್ ನನಗೆ, ಗಂಡ ಮಕ್ಕಳು ಯಾರೂ ಇಲ್ಲ ಸರ್, BPL ಕಾರ್ಡ್ ಇದೆ, ರೇಷನ್ಗೆ ಏನು ಪ್ರಾಬ್ಲಮ್ ಇಲ್ಲ, ಬಟ್ ಟ್ಯಾಬ್ಲೆಟ್ ಬೇಕಾಗಿತ್ತು ಸರ್, ಯಾಕಂದರೆ 4 ತಿಂಗಳಿಂದ ಕೆಲಸ ಇಲ್ಲ, ಜಿಮ್ನಲ್ಲಿ ಕೆಲಸ ಮಾಡ್ತಾ ಇದ್ದೆ ಬಟ್ ಕೆಲಸ ಇಲ್ಲ ಅಂದರು. ಇವರಿಗೆ BJP ಮುಖಂಡ ಬಿನ್ನಿಪೇಟೆ ವಿನೋದ್ ಅವರು ಉಮಾ ಅವರಿಗೆ ತರಕಾರಿ ಹಾಗೂ ದಿನಸಿ ಸಾಮಗ್ರಿಗಳನ್ನೆಲ್ಲ ಕೊಡಿಸಿದ್ದಾರೆ, ಜೊತೆಗೆ ಸ್ಯಾನಿಟೈಸರ್ ಮಾಸ್ಕ್ಗಳನ್ನು ಕೂಡ ಕೊಟ್ಟಿದ್ದಾರೆ. ಚೆನ್ನಾಗಿರಿ ಸರ್, ಒಳ್ಳೇದಾಗಲಿ. ಓಕೆ, ಇನ್ನು ಬಳ್ಳಾರಿಯಿಂದ ಕೃಷ್ಣ ಅವರು ಕೂಡ ಕೇಳಿದರು. ಅವ್ರು ಏನಂದರೆ ಅಳಿಯನಿಗೇನೋ ಗೃಹ ರಕ್ಷಣಾ ಅಂದರೆ ಹೋಮ್ ಗಾರ್ಡಲ್ಲಿ ಕೆಲಸ ಮಾಡ್ತಾ ಇದ್ರು, ಮಾರ್ಚಿನ ಸಂಬಳನೇ ಆಗಿಲ್ಲ ಸರ್, ಜೀವನ ಕಷ್ಟ ಆಗ್ಬಿಟ್ಟಿದೆ ಅಂತೇಳಿ ಬಳ್ಳಾರಿ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ವಿ. ಈ ಥರ ನೂರಾರು ಗಮನಕ್ಕೆ ಬಂದಿದೆ ಅವರಿಗೆ ಕೇಸ್ಗಳು. ಸೊ ಹಾಗಾಗಿ ಅವ್ರ ಜೊತೆಗೆ ಮಾತನಾಡಿದ್ದಾರಂತೆ, ಎಲ್ಲ ಸಮಸ್ಯೆ ಬಗೆಹರಿಸಿದ್ದೀವಿ, ಜುಲೈ 10ರೊಳಗೆ ಎಲ್ಲರಿಗೂ ವೇತನ ಆಗುತ್ತೆ ಅಂತ DC ನಕುಲ್ ಅವರು ಹೇಳಿದ್ದಾರೆ. ಒಳ್ಳೇದಾಗಲಿ. ಇನ್ನು ಮಹೇಶ್ ಅವರು ಚಾಮರಾಜನಗರದಿಂದ ಮಾಡಿದರು. KSRTCಯಲ್ಲಿ 50 ವರ್ಷದ ಮೇಲಿನವರಿಗೆ ರಜೆ ಕೊಡುವ ವ್ಯವಸ್ಥೆ ಮಾಡಿ ಸರ್, ಪೊಲೀಸರಿಗೆ ಈ ರೀತಿ ಇದೆ ನಮಗೆ ಯಾಕಿಲ್ಲ ಅಂತ ಕೇಳಿಕೊಂಡಿದ್ರು. ಸೊ ಜೂನ್ 17ರಂದೇ 55 ವರ್ಷ ಮೇಲ್ಪಟ್ಟವರಿಗೆ ರಜೆ ಕೊಡಬೇಕು. BP ಶುಗರ್ ರಕ್ತದೊತ್ತಡ ಇಡೋರಿಗೆಲ್ಲ ಇರಬಾರ್ದು. ಹೆಚ್ಚಾಗಿ ತರಬೇತಿ ಚಾಲಕರು ಮತ್ತು ನಿರ್ವಾಹಕರನ್ನು ಬಳಸ್ಕೊಳ್ಳಿ ಅಂತ ಹೇಳಿದರು. ಯುವಕರಿಗೆ ಆದ್ಯತೆ ಕೊಡಿ ಅಂತ ಹೇಳಿದರು. ಸೊ ಹೀಗಾಗಿ 50 ವರ್ಷ ಕೇಳಿದ್ರಿ ನೀವು, 55 ವರ್ಷದ ಮೇಲ್ಪಟ್ಟವರಿಗೆ ಅದನ್ನು ಮಾಡಿದ್ದಾರೆ. ಇನ್ನು ಮಹದೇವ್ ಅಂತೇಳಿ ಹಾಸನದಿಂದ ಮಾಡಿದರು. ಮಕ್ಕಳ ಸ್ಕಾಲರ್ಶಿಪ್ಗೆ 9 ತಿಂಗಳ ಹಿಂದೆ ಅಪ್ಲೈ ಮಾಡಿದ್ವಿ ಸರ್, ಇನ್ನೂ ಬಂದಿಲ್ಲ. ಹೋದ ವರ್ಷ ಬಂದಿತ್ತು, ಈ ವರ್ಷ ಬಂದೇ ಇಲ್ಲ ಅಂತ. ಇವರ ಸ್ಕಾಲರ್ಶಿಪ್ಗೆ ಅನುಮೋದನೆಯಾಗಿ ಸರ್ಕಾರದಿಂದ ಮಂಜೂರಾಗಿದೆ, ಆದಷ್ಟು ಬೇಗ ನಿಮಗೆ ಹಣ ಸಿಗುತ್ತೆ ಅಂತ ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ. ಇದಿಷ್ಟು ಮನೆ ಮಂತ್ರಾಲಯದಲ್ಲಿ ಅವರು ಕರೆ ಮಾಡಿದಂಥವರು. ಇನ್ನು ಇವತ್ತು ಕರೆ ಮಾಡಿದವರು ಯಾರ್ಯಾರು ಅಂತ ನೋಡೋಣ. ಈಗ ಅನಸೂಯ ಅಂತೇಳಿ ಕರೆ ಮಾಡಿದ್ದಾರೆ ಬೆಂಗಳೂರಿನಿಂದ. ನಮಸ್ಕಾರ ಅನಸೂಯ ಅವರೇ. ನಮಸ್ಕಾರ ಸರ್. ನಮಸ್ಕಾರ ಅಮ್ಮ, ಹೇಳಿ ಏನಾಗಬೇಕಾಗಿತ್ತು? ಸರ್, 4 ತಿಂಗಳಿಂದ ಕೆಲಸ ಇಲ್ಲ ನಮ್ಮ ಗಾರ್ಮೆಂಟ್ಸ್ ಅಲ್ಲಿ. 60 ವರ್ಷ ಆಗೈತೆ ಗಾರ್ಮೆಂಟ್ಸ್ ಅಲ್ಲಿ ಹೆಲ್ಪರ್ ಕೆಲಸ ಮಾಡ್ತಾ ಇದ್ದ. ಅಲ್ಲಿ ಇವಾಗ ಕೆಲಸನೇ ಇಲ್ಲ ಸರ್. ನಮ್ಗೆ ಮನೆ ಬಾಗಿ ಕಟ್ಟಕ್ಕೂ ಇಲ್ಲ, ಒಂದ್ ಸಿಲಿಂಡರ್ ತಗೊಳಕಿಲ್ಲ, ಒಂದ್ ಏನಕ್ಕೂ ಇಲ್ಲ ಸರ್. ತುಂಬಾ ತೊಂದರೆ ಆಗ್ಬಿಟ್ಟೈತೆ. ಮನೆಯಲ್ಲಿ ಯಾರಿದ್ದಾರೆ? ಯಾರು ಇಲ್ಲ ಸರ್, ನಾನು ಒಬ್ಳೇ ಇರೋದು. ಮಗಳೊಬ್ರೆ ಇರ್ತೀರಾ? ಮಗಳೊಬ್ಳು ಇಲ್ಲ, ಅವ್ರು ಮದ್ವೆ ಮಾಡ್ಕೊಟ್ಟಿದೀವಿ. ಅವ್ರು ಮೈಸೂರಲ್ಲಿ ಇರೋದು, ನಾನು ಬೆಂಗಳೂರಲ್ಲಿ ಒಬ್ಳೇ ಇದ್ದೀನಿ ಸರ್. ಬಾರೇ ನಮ್ಮ ಮನೆಯವ್ರು ಇಲ್ಲ ಸರ್, ತೀರೋದವ್ರೆ. 18 ವರ್ಷ ಆಯ್ತು ತೀರೋಗಿ. ಹೌದಾ? ಈಗ ಒಬ್ರೇನಾ ನೀವು? ಒಬ್ರೇ ಸರ್, ಏನ್ ಮಾಡೋದು ಸರ್. ಎಷ್ಟು ಬಾಡಿಗೆ ಕಟ್ಟಬೇಕು ಅಲ್ಲಿ? ಮನೆ ಏನಕ್ಕೂ ರೇಷನ್ ಎಲ್ಲ, ರೇಷನ್ ಏನು 5 ಕೆಜಿ ನಮ್ ಕಾರ್ಡ್ ಇಲ್ಲ, 5 ಕೆಜಿ ಅಕ್ಕಿ ಕೊಡ್ತಾರೆ. ಪೆನ್ಷನ್ ಬರ್ತಾ ಇಲ್ವಲ್ಲ ಸರ್, 600 ರೂಪಾಯಿ. 4 ತಿಂಗಳು ಹೆಂಗ್ ಮಾಡಿದ್ರಿ ಮತ್ತೆ ಲಾಕ್ಡೌನ್ ಅಲ್ಲಿ? ಲಾಕ್ಡೌನ್ ಅಲ್ಲಿ ಎಲ್ಲ ಹೆಂಗ್ ಮಾಡಿದ್ರಿ 4 ತಿಂಗಳು? ಅವ್ರಿಗೆಲ್ಲ 1,000 ರೂಪಾಯಿ 500 ರೂಪಾಯಿ ಹೆಂಗ್ ಕೊಡ್ತಾ ಇದ್ರು ಸರ್. ಅದೆಲ್ಲ ಇಷ್ಟಿಷ್ಟು ಗಂಟೆ ಆಯ್ತು. ಮನೆ ಕೆಲ್ಸಕ್ಕೆ ಹೋಯ್ತಾ ಇದ್ದೆ, ಒಂದ್ ಮನೆ ಕೆಲ್ಸಕ್ಕೆ ಅವ್ರು ಬೇಡ ಅಂತ ಅನ್ಬಿಟ್ರು. ಇವಾಗ ಎಷ್ಟು ವರ್ಷ ನಿಮ್ಗೆ ಇವಾಗ? 60 ವರ್ಷ ಸರ್. ಇದು ಬರಲ್ವಾ ವೃದ್ಧಾಪ್ಯ ವೇತನ? ಅದ್ ಬರ್ತಾ ಇಲ್ಲ ಸರ್, 4 ತಿಂಗಳಿಂದ ನಿಂತೋಗ್ಬಿಟ್ಟೈತೆ. ಮೋದಿ ಕಾರ್ಡ್ ಮಾಡಿದವ್ರಿಗೆ 500 ರೂಪಾಯಿ ಕೊಡ್ತಾರೆ. ನಮ್ಗೆಲ್ಲ 4-5 ತಿಂಗಳಿಂದ ಬಂದೇ ಇಲ್ಲ ಸರ್. ಎರಡು ಬರ್ಬೇಕಲ್ಲ ನಿಮ್ಗೆ, ವೃದ್ಧಾಪ್ಯ ವೇತನ ಬರ್ಬೇಕು, ವಿಧವಾ ವೇತನ ಬರ್ಬೇಕು. ಎರಡು ಬರ್ತಾ ಇಲ್ಲ ಸರ್, ಒಂದೇ ಮಾಡ್ಸಿರೋದು. ಅದು ಅವ್ರ ಮಕ್ಕಳಿದ್ದಕ್ಕೆ ಅದ್ ಮಾಡ್ಸಿದ್ರೆ ಇದ್ ಬರಲ್ಲ, ಇದ್ ಮಾಡ್ಸಿದ್ರೆ ಅದ್ ಬರಲ್ಲ. ಯಾವ್ದು ಮಾಡ್ಸಿದ್ರಿ ನೀವು? ವೃದ್ಧಾಪ್ಯ ಮಾಡ್ಸಿದ್ರ? ವೃದ್ಧಾಪ್ಯ ಅಲ್ಲ ಸರ್, ಇದು ವಿಧವಾ ವೇತನ ಮಾಡ್ಸಿದ್ರ? ಹೋ ಸರ್. ಸರಿ, ಅದ್ ಬಂದ್ರೆ ಸ್ವಲ್ಪ ಸಮಸ್ಯೆ ಸರಿ ಆಗುತ್ತಾ? ಸರ್, ಎರಡು ಬರಂಗ್ ಮಾಡ್ಕೊಡಿ ಸರ್. ಆಯ್ತಮ್ಮ, ಕೇಳ್ತೀನಿ. ಆಯ್ತಾ? ಓಕೆ.
ಇನ್ನು ಚಿಕ್ಕಯ್ಯ ಅಂತ ಹೇಳಿ ರಾಮನಗರದಿಂದ ಕರೆ ಮಾಡಿದರೆ. ನಮಸ್ಕಾರ ಚಿಕ್ಕಯ್ಯ ಅವರೇ. ಸರ್ ನಮಸ್ಕಾರ ಸರ್. ಚಿಕ್ಕಯ್ಯ ನಮಸ್ಕಾರ, ಹೇಳಿ ಸರ್. ಸರ್ ನಂದು ಅದೇ ಎರಡು ಕಿಡ್ನಿ ಫೇಲ್ ಆಗ್ಬಿಟ್ಟಿದೆ. ಕೆಲಸ ಎಲ್ಲ ಏನಿಲ್ಲ, ಬಹಳ ಕಷ್ಟದಲ್ಲಿ ಇದೀನಿ ಸರ್. ಮನೆಯಲ್ಲಿ ಯಾರು ಇಲ್ವಾ? ಮನೆಯಲ್ಲಿ ಯಾರಿಗ ಸಂಬಂಧ, ವಯಸ್ಸಾಗಿರೋ ತಂದೆ ಇದ್ದಾರೆ ಸರ್, ಅವ್ರಿಗೆ 80 ವರ್ಷ ತಂದೆ, ಅವ್ರನ್ನೂ ನಾನೇ ನೋಡ್ಕೋಬೇಕು. ನಿಮ್ಗೆ ಬೆಂಗಳೂರಲ್ಲಿ? ನಂದು ನನಗೆ 39 ವರ್ಷ ಸರ್. ಅಲ್ಲೇ ಬೆಂಗಳೂರಲ್ಲಿ ಟ್ಯಾಕ್ಸಿ ಓಡಿಸ್ಕೊಂಡಿದ್ದೆ. ಮಕ್ಕಳು? ಮಕ್ಕಳು ಇಬ್ಬರಿದ್ದಾರೆ ಸರ್. ಮಗಳಿಗೂ ಒಂದು ಸ್ವಲ್ಪ ಜೆನೆಟಿಕ್ ಕಾಯಿಲೆ ಪ್ರಾಬ್ಲಮ್, ಅದು ಮಗಳು 10 ವರ್ಷದಳು, 2 ವರ್ಷ ತರ ಇದ್ದಾಳೆ. ಆಯ್ತು, ಏನಾಗ್ಬೇಕು ಇವಾಗ? ನಮ್ಗೆ ಅದೇ ಸ್ವಲ್ಪ ಮೆಡಿಸಿನ್ ಸ್ವಲ್ಪ ತಿನ್ಸಿಗೆ ಒಂದು ಸ್ವಲ್ಪ ತೊಂದರೆ ಇದೆ ಸರ್. ಸರಿ ಆಯ್ತು ಸರ್, ಓಕೆ. ಇನ್ನು ಗಂಗಾಧರ್ ಅಂತೇಳಿ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಗಂಗಾಧರ್ ಅವರೇ. ಸರ್ ನಮಸ್ಕಾರ. ನಮಸ್ತೆ, ಹೇಳಿ ಸರ್. ತುಂಬಾ ಚೆನ್ನಾಗಿ ಬರ್ತಾ ಇದೆ. ಓಕೆ, ಥ್ಯಾಂಕ್ ಯು ಸರ್, ಹೇಳಿ ಸರ್. ಖಾಸಗಿ ಹಾಸ್ಪಿಟಲ್ ಗಳೆಲ್ಲ ಯಾವ ತರ ಈ ಸಮಯವನ್ನ ದುರುಪಯೋಗ ಮಾಡ್ಕೊಳ್ತಾ ಇದಾರೆ ಅನ್ನೋದನ್ನ ತುಂಬಾ ಚೆನ್ನಾಗಿ ತೋರಿಸ್ತಾ ಇದೀರಿ. ಓಕೆ ಓಕೆ. ನಾನು ಕೂಡ ಬೆಂಗಳೂರಿನಲ್ಲೇ ಇರುವಂತದ್ದು. ಖಾಸಗಿ ಶಾಲೆನಲ್ಲಿ ಒಂದು ಕಾಲೇಜ್ನಲ್ಲಿ ಪ್ರೊಫೆಸರ್ ಆಗಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಕೋರಿಕೆ ಇಷ್ಟೇ, ಲಾಕ್ಡೌನ್ ಮಾಡೋದ್ರಿಂದನೇ ಎಲ್ಲ ಪರಿಹಾರ ಅಂತ ಅಲ್ಲ ನನ್ನ ನಾನನ್ನುವಂಥದ್ದು. ಜನರಿಗೆ ಜಾಗೃತಿ ಇಲ್ಲ ಅಂದ್ರೆ ಏನೇ ಲಾಕ್ಡೌನ್ ಮಾಡಿದ್ರು ಪ್ರಯೋಜನ ಇಲ್ಲ ಅನ್ನೋದು ಒಂದು ನನ್ನ ಅನಿಸಿಕೆ. ಜನರಿಗೆ ಜಾಗೃತಿ ಮಾಡಬೇಕು ಅನ್ನೋದು ನಿಮ್ದು ಅಭಿಪ್ರಾಯ? ಸರ್, ಈಗ ಜಪಾನಲ್ಲೆಲ್ಲ ತುಂಬಾ ಕಡಿಮೆ ಆಯ್ತು, ಬಟ್ ನಮ್ಮಲ್ಲಿ ಜಾಸ್ತಿ ಆಗ್ಲಿಕ್ಕೆ ಕಾರಣ ಏನಂದ್ರೆ ಅವರಲ್ಲಿರುವಂತ ಶಿಸ್ತು ನಮ್ಮಲ್ಲಿಲ್ಲ. ಸರಿ, ಅದು ಸಮಸ್ಯೆ ಆಗ್ತಾ ಇರುವಂತದ್ದು. ನಾನೀಗ ಹೇಳ್ತಾ ಇರುವಂತ ಸಮಸ್ಯೆ ಅಂದ್ರೆ, ಕಾಲೇಜುಗಳಲ್ಲಿ ಸಾಮಾನ್ಯವಾಗಿ ಅಡ್ಮಿಷನ್ ಟೈಮ್ ನಲ್ಲಿ ಫೀಸ್ ಎಲ್ಲ ಕಟ್ಕೊಂಡಿರ್ತಾರೆ. ನೋಡೋಣ ಸರ್, ಜನಕ್ಕೆ ಅವ್ರವ್ರ ಮನೆಗೆ ಬಂದಾಗ ಗೊತ್ತಾಗತ್ತೆ ಅದು, ಇಲ್ಲಾಂದ್ರೆ ಕಲಿಯಲ್ಲ. ನಮ್ಮವ್ರು ಏನ್ ಮಾಡ್ತೀರಾ? ಗಣೇಶ್ ಅಂತ ಹೇಳಿ ಶಿವಮೊಗ್ಗದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಗಣೇಶ್ ಅವರು. ನಮಸ್ಕಾರ ಅಣ್ಣ ಸರ್. ಹೇಳಿ ಸರ್. ಸರ್ ಏನಿಲ್ಲ, ತುಂಬಾ ಜನ ಬೆಂಗಳೂರಲ್ಲಿ ಇಷ್ಟು ದಿನ ಸಂಪಾದನೆಗೆ ಹೋಗಿದ್ರು, ಈಗ ಬೆಂಗಳೂರನ್ನ ದೂಷಿಸೋದು ಎಷ್ಟು ಮಟ್ಟಿನ ಸರಿ ಅಂತ ಒಂದ್ ಕಡೆ, ಅಲ್ಲಿಂದ ಬರುವಂತ ಸಾರಿ ಬೆಂಗಳೂರನ್ನ ಯಾರು ದೂಷಿಸ್ತಾ ಇಲ್ಲ ಸರ್. ಅಂದ್ರೆ ಬೆಂಗಳೂರಿನಲ್ಲಿ ಆಗಿರುವಂತ ಬೆಳವಣಿಗೆಯನ್ನ ಈ ವ್ಯವಸ್ಥೆಯ ಬಗ್ಗೆ ಮಾತಾಡ್ತಾ ಇರೋದು. ಬೆಂಗಳೂರನ್ನ ಯಾರು ದೂಷಿಸ್ತಾ ಇಲ್ಲ ಸರ್, ಅವರೆಲ್ಲ ಹೇಳಿ ಬೈತಾ ಹೋಗ್ತಾ ಇರೋದು ಸರ್ಕಾರವನ್ನಷ್ಟೇ. ಹಾ ಸರ್, ಅಲ್ಲಿಂದ ಬರ್ತಾ ಇರುವಂತವರಿಗೆ ನಮ್ದು ನಿಮ್ ಕಡೆ ನಮ್ ಕಡೆಯಿಂದ ಒಂದು ರಿಕ್ವೆಸ್ಟ್ ಏನಂದ್ರೆ, ಹೇಳಿ, ಸ್ವಲ್ಪ ನಮ್ಮ ಹಳ್ಳಿಗಳಿಗೆ ಬರ್ತಾ ಇದಾರೆ ಸರ್, ಬರುವಂತವ್ರು ಒಂದು ಸೂಕ್ತ ಮುಂಜಾಗ್ರತೆ ಕ್ರಮಗಳನ್ನ ಕೈಗೊಂಡು ಬಂದ್ರೆ ತುಂಬಾ ಒಳ್ಳೇದೇ ಸರ್. ಯಾಕಂದ್ರೆ ಬೆಂಗಳೂರಿಂದ ಬರ್ತಾ ಇದಾರೆ, ತೊಂದರೆ ಇದೆ ಅನ್ನೋದು ನಮಗೂ ಗೊತ್ತು ಸರ್. ಅಲ್ಲಿಂದ ಅವ್ರು ಸಾಂಕ್ರಾಮಿಕ ರೋಗಗಳನ್ನ ತಂದು ನಮ್ಮ ಹಳ್ಳಿ ಜನರಿಗೆ ಚೆನ್ನಾಗಿರುವಂತ ಊರುಗಳಿಗೆ ಹಚ್ಚಿದ್ರೆ ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಕಾಳಜಿ ಇರೋದು ಅದೇ ವಿಚಾರ. ಆಯಾ ಜಿಲ್ಲಾಡಳಿತಗಳು ಅದ್ರ ಬಗ್ಗೆ ಒಂಚೂರು ಎಚ್ಚರಿಕೊಂಡು ಮಾಡ್ಕೊಂಡು ಕಾಣಿಸುತ್ತೆ. ನೋಡೋಣ ಗಣೇಶ್ ಅವ್ರು ಏನಾಗುತ್ತೆ ಅಂತ. ಧನ್ಯವಾದಗಳು ನಮ್ಮ ಜೊತೆಗೆ ಮಾತಾಡಿದ್ದಕ್ಕೆ. ಇದು ಗಣೇಶ್ ಅವರದ್ದಾಯ್ತು. ಇನ್ನು ಪದ್ಮಮ್ಮ ಅಂತ ಹೇಳಿ ದೊಡ್ಡಬಳ್ಳಾಪುರದಿಂದ ಮಾಡಿದ್ದಾರೆ. ನಮಸ್ಕಾರ ಅಮ್ಮ, ಹೇಳಿ. ನಮಸ್ಕಾರ ಅಪ್ಪ. ಹೇಳಿ ಅಮ್ಮ, ಹೇಳಿ ಏನಾಗಬೇಕಾಗಿತ್ತು? ಮನೆಯಲ್ಲಿ ಇರೋರು ಏನಾದ್ರು? ಮನೆಗೆ ಯಾರು ಇಲ್ಲ ಸರ್. ನಮ್ಮನೆಗೆ ಮಕ್ಕಳು? ಮಕ್ಕಳಿಂದ ಮಗ್ನ ಮನೆ ಒಬ್ಬನೇ ಇರೋದು, ಗಾಲ್ಮೇಲ್ ನಿಂತೈತೆ. ನಾವು ಮಗ್ ಕೆಲಸ ಕೊಟ್ಟಿದ್ವಿ, ಮಗ ನಡೀತಾರ ಸರ್ ವೈದಿಂಗ್. ಏನ್ ಬೇಕಾಗಿತ್ತು ಸರ್? ನಮ್ಗೆ ದಿನಸಿಗೂ ತೊಂದ್ರೆ, ಮಾತ್ರೆಗೂ ತೊಂದ್ರೆ ಸರ್. ದಿನಸಿ ಮಾತ್ರೆನಾ? ಹ್ಞೂ ಸರ್. ಏನ್ ಶುಗರ್ ಮಾತ್ರೆನಾ? ಹ್ಞೂ ಸರ್. ಇಷ್ಟ ದಿನ ಏನ್ ಮಾಡಿದ್ರಿ ಮತ್ತೆ, ದುಡ್ಡು ಎಲ್ಲಿತ್ತು ಇಷ್ಟ ದಿನ ಹಂಗಿದ್ರೆ? ದುಡ್ಡು ಅಂದ್ರೆ ವೈದಿಂಗ್ ಕೆಲಸ ನಡೀತಾ ಸರ್, ಮಗದ ಕೆಲಸ ಎಲ್ಲ ಕೂಲಿಂದ ಇಟ್ಬಿಡಲ್ಲ ಈಗ. ಅಲ್ಲ ಅವಾಗೆಲ್ಲ ತಗೊಂಡ್ರೆ ಅವಾಗೆಲ್ಲ ಇತ್ತ? ಹ್ಞೂ, ಅವಾಗ ಕೆಲಸ ಕೊಟ್ಟ ಇದ್ದೀರ ಸರ್ ನಾವು. ಸರಿ ಸರಿ, ಆಯ್ತಮ್ಮ, ಮಾತಾಡ್ತೀವಿ ಆಯ್ತಾ? ಓಕೆ. ಇನ್ನು ವೆಂಕಟರಮಣಪ್ಪ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ವೆಂಕಟರಮಣಪ್ಪ ಅವರೇ. ಹಾ ಸರ್, ನಮಸ್ಕಾರ ಸರ್. ನಮ್ಮ ಕರ್ನಾಟಕಕ್ಕೆ ಜೈ. ಹೇಳಿ ಸರ್. ನಾನು ಆಂಧ್ರದಿಂದ ಬಂದಿದ್ದೀನಿ ಸರ್, 2000 ಬಂದಿದ್ದೀನಿ ಇಲ್ಲಿಗೆ. ಮದರ್ ಲ್ಯಾಂಗ್ವೇಜ್ ಹೇಳಿದ್ರಿ, ತೆಲುಗು ಅಂತ ಹೇಳಿದ್ರಿ ನಾನು. ಹೌದಾ? ನಾಲ್ಕು ತಿಂಗಳು 3 ತಾರೀಕು ನಾನು ಜೈಪಾರ್ಕ್ ಹತ್ರ ಹೋಗಿದ್ದೆ. ಬಟ್ ಅಲ್ಲಿ ಹೋಗಿದ ಮೇಲೆ OTP ಬರ್ತ ನಿಮ್ಗೆ ರೈಸ್ ಎಲ್ಲ ಕೊಟ್ಟು ಅಂತ ಹೇಳಿದ್ರಿ. ನಾನು 4 ತಿಂಗಳಿಂದ ಒಂದು 10 ಸರಿ ಹೋಗಿದ್ದೆ ಅಲ್ಲಿಗೆ. ಅವ್ರು ಸವಿತಾ ಮೇಡಮ್ ಅವರು 4 ಕೊಡ್ತೀನಿ OTP ಬಂದ ಮೇಲೆ ಬಂದ್ಬಿಡ ಹೇಳ್ತಾ ಇದ್ದವ್ರು. ಬಟ್ ಅದು ಆತರ ಯಾರಿಗೆ ಮಾಡಬಾರದು ಸರ್. ಆಂಧ್ರದಲ್ಲಿ ಇರೋದಾ ಇಲ್ಲ ಬೆಂಗಳೂರಲ್ಲಿ ಇರೋದಾ? ಬೆಂಗಳೂರು ಸರ್. ಏನ್ ಆಗ್ಬೇಕಾಗಿತ್ತು ನಿಮ್ಗೆ ಇವಾಗ? ನನ್ಗೆ ಏನ್ ಬೇಡ ಸರ್. ಅವ್ರು ಸುಮ್ನೆ ನಾಳೆ ಬಾ ಅಂತ ಹೇಳ್ಬಿಟ್ಟವ್ರು 4 ತಿಂಗಳಿಂದ. ಯಾರು? ಈ ಜೆಪಿ ಪಾರ್ಕ್ ಸವಿತಾ ಮೇಡಮ್ ಅವರು. ಏನ್ ಕೇಳಿಸ್ತಾ ಇಲ್ಲ ನೀವ್ ಹೇಳೋದು ಸರಿಯಾಗಿ. ಅದೇ ಸವಿತಾ ಮೇಡಮ್ ಅವ್ರು. ಓಕೆ. ಇನ್ನು ಮಹೇಂದ್ರ ಅಂತೇಳಿ ರಾಮನಗರದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಮಹೇಂದ್ರ ಅವರೇ.
ಸರ್ ಅದಕ್ಕೆ ನಾನು ಕೇಳ್ತಾ ಇದ್ದೀನಿ ಸರ್. ನಾವು ಹೂವಿನ ಗಿಡಕ್ಕೆ ಪರಿಹಾರ ಕೊಡ್ತೀವಿ ಅಂದ್ರೆ ನಮ್ಗೆ ಏನು ಕೊಡ್ಲಿಲ್ಲ ಸರ್. ನಾವು ಹೂ ಬೆಳೆಗಾರರಿಗ ಹೂವಿನ ಗಿಡ ಸರ್ ಏನ್ ಬೆಳೆದಿದ್ರಿ? ಹೂವಿನ ಗಿಡ ಸರ್. ಅದೇ ಏನ್ ಬೆಳೆದಿದ್ರಿ? ಕಾಕಡಾ ಸರ್. ನಮ್ದು ಯಾರು ತಗೋತಾನು ಇಲ್ಲ ಏನು ಇಲ್ಲ, ಕುಯಿಸಿ ಆಚೆ ಹಾಕ್ತಾ ಇದ್ದೀನಿ. ಅರ್ಜಿ ಹಾಕಿದ್ರಾ ಏನ್ ಸರ್? ಅರ್ಜಿ ಹಾಕಿದ್ರಾ? ಅರ್ಜಿ ಎಲ್ಲ ಕೊಟ್ಟಾಯ್ತು ಸರ್, ಕೊಡ್ತೀವಿ ಅಂದ್ಬಿಟ್ಟು ಜಿ ಆರ್ ಟಿ ಜಿ ಎಸ್ ಮಾಡ್ಕೊಂಡು ಹೋದ್ರು ಏನು ಇಲ್ಲ ಸರ್. ಅದಕ್ಕೆ ಆಯ್ತು ಕೇಳ್ತೀನಿ ಸರ್, ಕೇಳ್ತೀನಿ ಆಯ್ತಾ? ಕೇಳ್ಬಿಟ್ಟು ಚೆಕ್ ಮಾಡ್ತೀನಿ, ಕೇಳ್ತೀನಿ ಚೆಕ್ ಮಾಡಿ ಹೇಳ್ತೀನಿ ನಿಮ್ಗೆ ಆಯ್ತಾ? ಓಕೆ. ಇದು ಮಹೇಂದ್ರ ಅವ್ರದ್ದು ರಾಮನಗರದಿಂದ. ಇನ್ನು ವೇಣುಗೋಪಾಲ್ ಅಂತೇಳಿ ಕೋಲಾರದಿಂದ ಮಾಡಿದ್ದಾರೆ. ನಮಸ್ಕಾರ ವೇಣುಗೋಪಾಲ್ ಅವರೇ. ನಮಸ್ಕಾರ ಸರ್. ಹೇಳಿ ಏನಾಗಬೇಕಾಗಿತ್ತು? ನಾನು ಕಾರ್ಮಿಕರ ಕಾರ್ ಲೇಬರ್ ಕಾರ್ ಮಾಡ್ತಿದ್ದೆ. ನಾನು ಬೆಂಗಳೂರಲ್ಲಿ ಇದ್ದಿದ್ದು ಇಷ್ಟು ದಿವಸ. ಇವಾಗ ತಾನೇ ನಾವು ಒಂದು ವಾರ ಆಯ್ತು ಬೆಂಗಳೂರು ಬಿಟ್ಟು ಹುಟ್ಟಿ ಕಡೆ ಬಂದು ಅಲ್ಲಿ ಬಾಡಿಗೆ ಇದ್ವು. ಹೇಳಿ ಹೇಳಿ. ಬಾಡಿಗೆ ಇದ್ವು ಅಲ್ಲಿಂದ ಬಂದು ಆಮೇಲೆ ಲೇಬರ್ ಕಾರ್ ಮಾಡಿಸಿದ್ರೆ ಕಾರ್ಯಶಿಪ್ ಕೊಟ್ಟಿಲ್ಲ ನಮ್ಗೆ. ಲೇಬರ್ ಕಾರ್ಡ್ ಮಾಡಿಸಿದ 5 ವರ್ಷ 2016-17 ಮಾಡಿಸಿದ್ದ ವೇಣುಗೋಪಾಲ್ ಅಂತ. ಅವಾಗಿಂದ ನಮ್ಗೆ 3 ಸರ್ತಿ ಅಪ್ಲಿಕೇಶನ್ ಹಾಕಿದ್ವಿ, ನಮ್ಗೆ 1 ರೂಪಾಯಿ ಕಾಸು ಬಂದಿಲ್ಲ ಸರ್. ಸ್ಕಾಲರ್ಶಿಪ್ ಬಂದಿಲ್ಲ, ಲೇಬರ್ ಕಾರ್ಡ್ ಬಂದಿಲ್ಲ, ನಿಮ್ಗೆ ಕಾಸು ಬಂದಿಲ್ಲ ಅಂತ ಹೇಳ್ತಿದ್ದೀರಾ? ಲೇಬರ್ ಕಾರ್ಡ್ ಬಂದಿದೆ ಸರ್, ನಾವು ಮಾಡಿಸಿ 5 ವರ್ಷ ಆಗಿದೆ. ಕಾಸು ಬಂದಿಲ್ಲ ಅಂತ? ಕಾಸು ಯಾವ್ದು 1 ರೂಪಾಯಿ ಕೊಟ್ಟಿಲ್ಲ 3 ಸರ್ತಿ. ಆಯ್ತು ಆಯ್ತು, ಕೇಳ್ತೀನಿ ಸರ್. ಈ ಕಟ್ಟಡ ಕಾರ್ಮಿಕರದ್ದು ಹೇಳ್ತಿದ್ದೀರಿ ನೀವು, ನಾನು ಕೇಳ್ತೀನಿ ಆಯ್ತಾ? ಕಾಸು ಬಂದಿಲ್ಲ ಅಂತ ಹೇಳ್ತಿದ್ರು, ಅದನ್ನು ಡಾಕ್ಯುಮೆಂಟ್ಸ್ ಒಂದಿಷ್ಟು ಸಮಸ್ಯೆ ಆಗಿರುತ್ತೆ, ಚೆಕ್ ಮಾಡಿಸ್ಬಿಟ್ಟು ಹೇಳ್ತೀನಿ ನಿಮಗೆ. ಓಕೆ, ಬೆಂಗಳೂರಿನಿಂದ ವಿನೋದ್ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ವಿನೋದ್ ಅವರೇ. ಸರ್ ನಮಸ್ಕಾರ ಸರ್, ನಮ್ಮ ಹೆಸರು ವಿನೋದ್ ಅಂತ. ಹೇಳಿ, ಗೊತ್ತಾಯ್ತು ಹೇಳಿ. ಸರ್ ಆಕ್ಚುಲಿ ನಾನು ಕ್ಯಾಬ್ ಡ್ರೈವರು. ಹಾಂ, 5,000 ರೂಪಾಯಿ ಗೌರ್ಮೆಂಟ್ ಅನೌನ್ಸ್ ಮಾಡಿತ್ತಲ್ಲ, ಅದು ಇನ್ನೂ ಅಮೌಂಟ್ ಬಂದಿಲ್ಲ. ನಾನು ಏನೋ ಗೊತ್ತಿಲ್ಲ ಸರ್, 25-26 ತಾರೀಕು ನಾನು ಅಪ್ಲಿಕೇಶನ್ ಆನ್ಲೈನ್ ಮುಖಾಂತರ ಅರ್ಜಿ ಹಾಕಿದ್ದೆ. ಸೊ ಅದಿನ್ನ ಬಂದಿಲ್ಲ, ಚೆಕ್ ಮಾಡಿದೆ ಆನ್ಲೈನ್ ಅಲ್ಲಿ, ಇನ್ನ ಪೇಮೆಂಟ್ ಪುಷ್ ಮಾಡಿಲ್ಲ ಅಂತ ತೋರಿಸ್ತಾ ಇದಾರೆ. ಅದು ಏನ್ ಕತೆ ಗೊತ್ತಿಲ್ಲ ಸರ್. ಏನಾದ್ರು ಡಾಕ್ಯುಮೆಂಟ್ ಪ್ರಾಬ್ಲಮ್ ಆಗಿತ್ತಾ? ಏನಿಲ್ಲ ಸರ್, ಎಲ್ಲ ಕರೆಕ್ಟ್ ಆಗಿದೆ, ಪ್ರತಿಯೊಂದು ಡಾಕ್ಯುಮೆಂಟ್ಸ್ ರನ್ನಿಂಗ್ ಅಲ್ಲೇ ಇದೆ ಸರ್. ಸರಿ, ನಾನು ಚೆಕ್ ಮಾಡಿಸ್ತೀನಿ ಆಯ್ತಾ ವಿನೋದ್ ಅವರೇ? ಓಕೆ, ಥ್ಯಾಂಕ್ ಯು. ಇನ್ನು ಹರ್ಷ ಅಂತ ಹೇಳಿ ಮಂಡ್ಯದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಹರ್ಷ ಅವ್ರು, ಹೇಳಿ. ನಮಸ್ತೆ ಸರ್, ಇದು ನಾವು ಡಿಪ್ಲೊಮಾ ಸ್ಟೂಡೆಂಟ್. ಹಾಂ ಸರ್, ಇದು ಡ್ಯೂಟಿ ಬೋರ್ಡ್ ಇಂದ ಪ್ರಾವಿಷನಲ್ ಟೈಮ್ ಟೇಬಲ್ ಅಂತ 15th ಎಕ್ಸಾಮ್ ಶುರು ಆಗುತ್ತೆ ಅಂತ ಹೇಳಿದ್ದಾರೆ ಈ ಮಂತ್. ಈಗ ಬೆಂಗಳೂರಲ್ಲಿ ಕಾಲೇಜ್ ಇರೋದು, ಪ್ರೈವೇಟ್ ಇನ್ಸ್ಟಿಟ್ಯೂಟ್ ನಮ್ದು. ಸೊ ಔಟ್ ಆಫ್ ಸ್ಟೇಟ್ ಇಂದ ಕೂಡ ಸುಮಾರು ಜನ ಹುಡುಗರು ಬರೋರಿದ್ದಾರೆ. ಸೊ ಈಗ ಅವ್ರಿಗೆಲ್ಲ ಏನ್ ಪರಿಸ್ಥಿತಿ ಅಂತ ಗೊತ್ತಾಗ್ತಿಲ್ಲ, ಯಾಕಂದ್ರೆ ದಿನ ದಿನ ಕೇಸ್ ಹೆಚ್ಚಾಗ್ತಿದೆ. ಅದಲ್ಲದೆ ಇವತ್ತು ಎಷ್ಟೋ ಜನ ಸೈಂಟಿಸ್ಟ್ ಗಳು ಕೂಡ ರಿಪೋರ್ಟ್ ಮಾಡಿದ್ದಾರೆ, ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ಗಾಡಿಯಿಂದ ಹರಡುತ್ತೆ ಅಂತ. ಇನ್ನೂ ಆಗಿಲ್ಲ, ಪ್ರೂವ್ ಆಗಿಲ್ಲ, ಸುಮ್ನೆ ಇರ್ರಿ. ಮಕ್ಕಳು ಹೋಗ್ಬಿಟ್ಟು ಎಕ್ಸಾಮ್ ಬರೆದು ಬಂದಿದ್ದಾರೆ SSLC ಎಕ್ಸಾಮ್ ಅನ್ನ. ತುಂಬಾ ಕ್ಲೀನ್ ಆಗಿ ಏನೇನ್ ವ್ಯವಸ್ಥೆ ಇತ್ತು ಆ ವ್ಯವಸ್ಥೆಗೆ ತಕ್ಕಂಗ್ ಹೋಗಿ ಬರೆದು ಬಂದಿದ್ದ ತಾನೇ ಸರ್? ಓಕೆ ಸರ್, ಓಕೆ. ನಾನು ಕಾಲೇಜ್ ಹತ್ರನೇ ಹೋಗೋ ಡಿಸ್ಟೆನ್ಸ್ ಅಂದ್ರೆ ಏನ್ ಡೈಲಿ ಟ್ರಾವೆಲ್ ಮಾಡೋ ಆಗಿದ್ರೆ ಓಕೆ ಇರ್ತಿತ್ತು, ಬಟ್ ಬೇರೆ ಸ್ಟೇಟ್ ಇಂದ ಎಲ್ಲ ಬರೀತಾರೆ ಎಕ್ಸಾಮ್ಸ್ ಹುಡುಗರು. ಸೊ ಹಾಸ್ಟೆಲ್ ಫೆಸಿಲಿಟೀಸ್ ಇಲ್ಲ, PG ಗಳು ಓಪನ್ ಇಲ್ಲ, ಊಟ ತಿಂಡಿ ಇಲ್ಲ, ಏನ್ ಮಾಡೋದು ಗೊತ್ತಾಗ್ತಿಲ್ಲ. ಸೊ ಅದಕ್ಕೋಸ್ಕರ ಅದಕ್ಕೇನಾದ್ರು ಒಂದು ವ್ಯವಸ್ಥೆ ಮಾಡ್ತಾರೆ, ಕೇಳ್ತೀನಿ ಅದ್ರ ಬಗ್ಗೆ ಏನ್ ಮಾಡಿದಾರೆ ಅಂತೇಳಿ ಆಯ್ತಾ? ಅವ್ರ ಗಮನಕ್ಕೆ ತರ್ತೀನಿ ಹರ್ಷ ಅವ್ರು, ಆಯ್ತಾ? ಓಕೆ, ಥ್ಯಾಂಕ್ ಯು. ಮೊದಲೇಕೆ ಎಕ್ಸಾಮೇ ಆಗುತ್ತೋ ಎಲ್ಲೋ ಡೌಟು, ನೋಡೋಣ. ಓಕೆ, ಇನ್ನು ಪದ್ಮಾವತಿ ಅಂತೇಳಿ ಚಿಕ್ಕಮಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಪದ್ಮಾವತಿ, ಹೇಳ್ರಿ. ನಮಸ್ಕಾರ ಸರ್. ಹೇಳಿ. ಯಾರು ಇಲ್ಲ ಸರ್, ಸಾಕಿ ತಕ್ಕಾಗಿದೆ, ಕೆಲಸ ಮಾಡ್ಕೊಂಡು ತಿನ್ನಕ್ಕಾಗಲ್ಲ, ತೋಟದಲ್ಲಿ ಎರಡು ಕೆಲಸ ಮಾಡ್ಕೊಂಡು ತಿಂತಾ ಇದ್ದೆ. ಅಳಬೇಡಿ ಇರಿ, ಅಳಬೇಡ ಇರಿ. ಹತ್ರ ಏನಾಗುತ್ತೆ ಈಗ, ಏನಾಗಿದೆ ಹೇಳಿ, ಮೊದಲು ಅಳೋದ್ ನಿಲ್ಸಿ. ಅವ್ರೇನ್ ಕೆಲಸ ಮಾಡಲ್ವಾ? ಮಾಡ್ತಾನೆ, ಒಂದು ಎರಡು ಮಾಡ್ತಾನೆ, ಅವನಿಗೂ ಕಾಲು ನೋವಾಗಿದೆ. ಏನಾಗ್ಬೇಕು ನಿಮ್ಗೆ ಇವಾಗ? ಇನ್ನು ಮಂಜು ಅಂತ ಹೇಳಿ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಮಂಜು ಅವರೇ.
ಸರ್ ನಮಸ್ತೆ ಸರ್. ನಾನು ಹೇಳಿ ಮಂಜು ಅವರೇ. ಸರ್ ಈಗ ಏನಿಲ್ಲ ಸರ್, ನಾನು ಒಬ್ಬ ಆಟೋ ಡ್ರೈವರ್ ಸರ್ ಬೆಂಗಳೂರಲ್ಲಿ. ಈ ಸರ್ಕಾರದಿಂದ 5,000 ಘೋಷಣೆ ಮಾಡಿದ್ರು, ಅದು ಹಣ ಇನ್ನು ನಮ್ಮ ಆಟೋ ಡ್ರೈವರ್ ಗಳಿಗೆ ಖಾಲಿ 70% ಆಟೋ ಡ್ರೈವರ್ ಗಳಿಗೆ ಇನ್ನು ದುಡ್ಡು ಕೂಡ ಬಂದಿಲ್ಲ ಸರ್. ಹೌದು, ತುಂಬಾ ಕಂಪ್ಲೇಂಟ್ ಮಾಡ್ತಾ ಇದಾರೆ, ಆ ಬಗ್ಗೆ ಕೇಳ್ತೀನಿ ಆಯ್ತಾ. ಅದು ಆಮೇಲೆ ನಮ್ಮ ಮನೆಯಲ್ಲಿ ತುಂಬಾ ಆರ್ಥಿಕ ಪರಿಸ್ಥಿತಿ ತುಂಬಾ ಹದಗೆಟ್ಟಿದೆ ಸರ್. ನೋಡಿ, ಇವತ್ತು ಬೆಳಗ್ಗೆಯಿಂದ 200 ರೂಪಾಯಿ ಗ್ಯಾಸ್ ಹಾಕ್ಸಿ 50 ರೂಪಾಯಿ ಸಂಪಾದನೆ ಮಾಡಿದೀನಿ ಸರ್. ನಾನು ಆ 200 ರೂಪಾಯಿ ಗ್ಯಾಸ್ ಕೂಡ ಖಾಲಿಯಾಗಿದೆ ಸರ್. ಕಷ್ಟ ಆಗ್ಬಿಡುತ್ತೆ ಜೀವನ ನಡೆಸ್ಕೊಳ್ಳೋದು. ಒಬ್ಬರೇನ ನೀವು ದುಡಿಯೋದು? ನಾನು ಒಬ್ಬನೇ ಸರ್. ನನ್ನ ಮನೆಯಲ್ಲಿ ನನ್ನ ಹೆಂಡತಿ ಮಗು ವಯಸ್ಸಾದ ತಂದೆ ತಾಯಿ ಇಬ್ರು ಇದ್ದಾರೆ ಸರ್. ಆಟೋ ಡ್ರೈವರು ಸಂವಾದನೆ ಆಗ್ತಾ ಇಲ್ಲ, ಜನ ಆಟೋ ಹತ್ತಾ ಇಲ್ಲ. ಹೌದು ಸರ್, ತುಂಬಾ ಪಬ್ಲಿಕ್ ತುಂಬಾ ಭಯ ಪಡ್ತಾ ಇದಾರೆ ಸರ್, ಆಟೋ ಬರೋದಕ್ಕೆ ತುಂಬಾ ಭಯ ಪಡ್ತಾ ಇದಾರೆ. ಈಗ ಪರಿಸ್ಥಿತಿ ಹಂಗಿದೆ, ಏನ್ ಮಾಡಕ್ಕಾಗಲ್ಲ. ನಿಮ್ಗೆ ಆ ವಿಚಾರ ಮಾತ್ರ ಕೇಳ್ತೀನಿ, 5,000 ರೂಪಾಯಿ ಏನಿದೆಯಲ್ವಾ ಅದನ್ನ ಕೇಳ್ತೀನಿ, ಅದನ್ನ ಕೇಳ್ಬಿಟ್ಟು ಹೇಳ್ತೀನಿ. ಇನ್ನು ಚೆನ್ನಪ್ಪ ಅಂತೇಳಿ ಬೆಳಗಾವಿಯಿಂದ ಕರೆ ಮಾಡಿದ್ದಾರೆ, ಹೇಳ್ರಿ ಸರ್. ಸರ್ ನಮಸ್ಕಾರ ರೀ. ನಮಸ್ಕಾರ, ಹೇಳ್ರಿ, ಏನಾಗ್ಬೇಕಾಗಿತ್ರಿ? ಸರ್ ಅದ ನಮ್ಮ ಚಿಕ್ಕವ್ರಿಗ ಮನಿ ಬಿಲ್ ಒಂದು ಜಮಾ ಆಗಿಲ್ರಿ. ಯಾವ್ದ್ರಿ? ಮನಿ ಪ್ಲಾಟ್ ರೀ. ಹಾ, ಅವ್ರ ಹೆಣ್ಮಕ್ಳ ಗಂಡ್ಮಕ್ಳ ತಿರ್ಕೊಂಡಿದಾರ್ರಿ. ಹಾ, ಈಗ ಅವ್ರ ತಿರ್ಕೊಂಡಿದಾರ ಸರ್. ಅದ ಏನಾಗೈತ್ರಿ, ಪಂಚಾಯತ್ ಅವ್ರ ಬಿಲ್ ಅದ ಮನಿ ಕಟ್ರಿ ನಾವ್ ಬಿಲ್ ಹಾಕ್ತೇವ ಅಂತಂದ್ರಿ. ಹಾ, ಈಗ ಅದ ಮನಿ ಅದ ಚಾಲೋ ಐತ್ರಿ ಸರ್. ಹ್ಮ್, ಅವ್ರ ಬಿಲ್ ಹಾಕಾಕ್ತಾರಿಲ್ರಿ. ನಾನೇನ್ ಮಾಡಂದ್ರಿ ಈಗ? ನಾನ್ ಬಿಲ್ ಹಾಕಿಸ್ಬೇಕ ನಿಮ್ಗೆ ಅಲ್ಲಿಗೆ? ಇಲ್ರಿ ಸರ್, ಅದೊಂದ್ ಸ್ವಲ್ಪ ಸಮಸ್ಯೆ ಆಗೈತ್ರಿ. ಅದಕ್ಕೆ ಹಂಗಾರ ಯಾವ್ದೋ ಒಂದ್ ಸಾಯಿಲ್ರಿ ಇದೆ. ಹ್ಮ್, ಈಗ ಅವ್ರ ಈಗ ಎಲ್ಲ ಕರೋನಾ ಬಂದ್ಕ್ಯಾರ ಎಲ್ಲಾ ಕಡೆ ಬಂದದಂಗ ಐತ್ರಿ. ಮತ್ ಯಾವ್ದು ಒಂದ್ ಮೋದಿ ಕಡೆಯಿಂದ ಯಾವ್ದು ಸಾಯಿದಾನ ಅನ್ನೋಂತದ್ ಇಲ್ರಿ, ಯಾವ್ದು ಇಲ್ಲ ಇಲ್ರಿ. ಹ್ಮ್, ಈಗ ಅವ್ರ ಹೆಣ್ಮಕ್ಳ ಈಗ ಅವ್ರು ಒಬ್ರು ಹಾಕ್ಯಾರ, ಈಗ ಅವ್ರು ಜುಬ್ರು ಪಟ್ಟಾಗದಾರ್ರಿ. ಹ್ಮ್, ಎಲ್ಲಾ ನೋಡಂತವ್ರೆ, ಅದ್ ಜಾಗದ ವಿಚಾರ ಏನ್ ಮಾಡಕ್ ಆಗೋದಿಲ್ಲ. ಅದನ್ನ ಅಲ್ಲೇ ನೀವು ಅಲ್ಲೇ ಬಗೆಹರಿಸ್ಕೋಬೇಕು. ಅದನ್ನ ಇಲ್ಲಿಂದ ಏನ್ ಮಾಡಕ್ ಆಕೈತೆ ಅದನ್ನ ಜಾಗದ, ನೀವು ಒಳ್ಳೆ ಕತೆ ಆಯ್ತ. ಇನ್ನು ಚನ್ನಪಟ್ಟಣದಿಂದ ಕರೆ ಮಾಡಿದ್ದಾರೆ ಲತಾ ಅಂತ ಹೇಳಿ. ನಮಸ್ಕಾರ ಲತಾ ಅವರೇ. ಹೇಳಿ ಅಮ್ಮ, ಏನಾಗ್ಬೇಕಾಗಿತ್ತು? ಸರ್ ನನ್ಗೆ ನನ್ಗೆ ಏನ್ ಹೇಳ್ಬೇಕು ಅಂತ ಗೊತ್ತಿಲ್ಲ ಸರ್. ಎಲ್ಲ ಸಮಸ್ಯೆನೆ, ತಾಯಿ ತಂದೆ ಆಡಳಿತ, ನನ್ನ ಮಗು ಇಬ್ರೇನೆ ಚನ್ನಪಟ್ಟಣದಲ್ಲಿ. ನಮ್ಮ ಯಜಮಾನ್ ಕೂಡ ಬಿಟ್ಬಿಟ್ಟವ್ರಿ ಸರ್, 16 ವರ್ಷ ಆಯ್ತು. ಅಮ್ಮನ್ ಪೆನ್ಷನ್ ಅಲ್ಲಿ ಜೀವನ ಮಾಡ್ತೇವೆ. ಅಮ್ಮ ಸತ್ತಾಗ 2 ವರ್ಷ ಆಯ್ತು. ನಾವು ಅಮ್ಮ ಒಂದ್ ಮನೆ ಕೊಟ್ಟಿದ್ದಾರೆ ಇದ್ದೀನಿ. ಇಷ್ಟ ದಿನ ಏನ್ ಮಾಡ್ತಾ ಇದ್ರಿ ಸರ್? ಇಲ್ಲಿ ಭಾರತೀಯ ಸಂಸ್ಕೃತಿ ವಿದ್ಯಾಪೀಠ ಇದೆಯಲ್ಲ ಸರ್, ಅಲ್ಲಿ ವರ್ಕ್ ಮಾಡ್ತಿದ್ದೆ ಸರ್. ನಾನು ಎಂ ಎ ಪೊಲಿಟಿಕಲ್ ಸೈನ್ಸ್ ಮಾಡಿದ್ದೀನಿ ಸರ್. 7,000 ಸಂಬಳ ಕೊಡ್ತಿದ್ರಿ ಸರ್? ಈಗ ಇಲ್ವಾ? ಇಲ್ಲ ಸರ್, ಸಂಬಳ ಏನು ಕೊಡ್ತಿಲ್ಲ. ಮತ್ತೆ ನಮ್ ಗಂಡನ್ ಮನೆಯವ್ರು ಅಷ್ಟೇ, ಜೀವನಾಂಶ ಕೇಸ್ ಅಲ್ಲಿ ದುಡ್ಡು ಆಗಿದೆ ಸರ್. ಕೊಟ್ಟಿಲ್ವಾ? ಅದು ಇಲ್ಲ, ನಮ್ಗೆ ಅವಾಗ್ಲೂ ಹುಷಾರಿರಲ್ಲ. ಒಬ್ಬ ಮಗ ಇದ್ದಾನೆ ಸರ್, 10th, ಈ ಸಲ 9th ಪಾಸ್ ಆಗಿದೆ. ಮತ್ತೆ ಯಾರು ಸಪೋರ್ಟ್ ಇಲ್ಲ ಸರ್. ನನ್ ಮಗನ್ ಕಟ್ಕೊಂಡು ನಾನೇ ಲೈಟ್ ಬಿಲ್ ಕೂಡ 1,700 ಸರ್. ಇಲ್ಲ ಅಂದ್ರೆ ಹೇಳಿ ಸರ್, ನಂಗೆ ನಮ್ಮ ಯಜಮಾನ್ರ ಕಡೆಯಿಂದ ಅದೆಲ್ಲ ಆಗಲ್ಲ. ಈಗ ಅವ್ರದ್ದು ಏನಾಗ್ಬೇಕು, ಆ ದುಡ್ಡು ಕೊಡಿಸೋದೆಲ್ಲ ನಮ್ಮ ಹತ್ರ ಆಗಲ್ಲ, ಅದು ಕೋರ್ಟ್ ಇಂದಾನೇ ಆಗ್ಬೇಕು. ಅದನ್ನ ಅಲ್ಲೇ ಕೇಳ್ಕೋಬೇಕು. ಈಗ ನಮ್ಮಿಂದ ಏನಾಗ್ಬೇಕು ಹೇಳಿ ಸರ್, ನಂಗೆ ಒಂದ್ ಸ್ವಲ್ಪ ದಿನಸಿ ಕೊಡ್ತೀನಿ. ಆಯ್ತಪ್ಪ, ಸರಿ, ಓಕೆ, ಧನ್ಯವಾದಗಳು.